ಕೆಮ್ಮಿಗೆ ಇಮ್ಮಿಡಿಯೇಟ್ಲಿ ನಾವು ಮನೆಯಲ್ಲಿ ಆಗಿ ಏನು ಮನೆ ಮದ್ದನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತುಂಬ ಕೆಮ್ಮಿದ್ದಾಗ ನಮಗೆ ತುಳಸಿ ಎಲೆ ತುಂಬಾ ಹೆಲ್ಪ್ ಮಾಡುತ್ತೆ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಬರೀ ತುಳಸಿ ಎಲೆನೇ ಬೇಕಂದು ತಿನ್ನಬಹುದು ಅದರಿಂದ ಕೂಡ ನಮಗೆ ಕೆಮ್ಮು ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಇಲ್ಲ ಆದರೆ ಇವತ್ತು ನಾನೀಗ ಮಾ ಹೇಳುವಂತಹ ಮನೆ ಔಷಧನ ಆಗಿ ಮಾಡ್ಕೊಳ್ಬಹುದು ಇದಕ್ಕೆ ನಾನು ಐದು ತುಳಸಿ ಎಲೆಗಳನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡೆಸಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಹಾಗೆ ನೀವು ಬರೀ ಉಪ್ಪು ಜೊತೆ ಬೇಕಂದರೆ ಬೆಳ್ಳುಳ್ಳಿ ಹಾಕ್ಕೊಂಡು ತಿಂದರೂ ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಅಥವಾ ಬರೀ ಹಸಿ ಬೆಳ್ಳುಳ್ಳಿನ ತಿಂದರೂ ಕೂಡ ಕೆಮ್ಮು ಕಂಟ್ರೋಲ್ಗೆ ಬರುತ್ತೆ ತಕ್ಷಣಕ್ಕೆ ಕಂಟ್ರೋಲ್ಗೆ ಬರಬೇಕಾದ್ರೆ ಇವಾಗ ಈ ಎರಡು ಹೆಸಲು ಬೆಳ್ಳುಳ್ಳಿನ ತುಳಸಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಜಜ್ಕೊಳ್ಬೇಕು ಗಂಟ್ಲು ಕಿರಿಕಿರಿ ಎಲ್ಲ ಇರೋರಿಗೆ ಕೂಡ ಇದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳಬಹುದು ತುಳಸಿ ಮತ್ತು ಬೆಳ್ಳುಳ್ಳಿದು ಹಸಿ ಬೆಳ್ಳುಳ್ಳಿನೇ ತೊಗೊಳ್ಬೇಕು ಇದೀಗ ಜಜ್ಜಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಬೇಕು ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು ಜೇನುತುಪ್ಪ ಕೂಡ ಒಣ ಕೆಮ್ಮಿದ್ರೆ ಅಥವಾ ನಮಗೇನು ಕಫ ಥರ ಆಗಿದ್ರೆ ಗಂಟ್ಲು ಕಿರಿಕಿರಿ ಇದ್ರೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಔಷಧ ಅಂತಲೇ ಹೇಳ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಯೂಸ್ ಮಾಡಬಹುದು ಇದನ್ನು ಈ ಥರ ಮಿಶ್ರಣವನ್ನು ದಿನಕ್ಕೆ ಒಂದು ಅಥವಾ ಎರಡು ಸಾರಿ ತುಂಬ ಕೆಮ್ಮಿದೆ ಅಂದರೆ ಎರಡು ಸಾರಿ ತಗೊಳ್ಬೋದು ನೀವು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಇದನ್ನ ಕೊಡ್ಬೋದು ಬಟ್ ಎರಡರಿಂದ ಮೂರು ವರ್ಷದ ಮಕ್ಕಳಿಗೆಲ್ಲಾದರೆ ಇದ್ರೆ ಅರ್ಧ ಅಂಶ ಕೊಟ್ಟರೆ ಸಾಕು ಇಷ್ಟು ಬೇಡ ಆಗುತ್ತೆ ದೊಡ್ಡವರಿಗಾದರೆ ಇದು ಫುಲ್ ತೊಗೊಳ್ಬಹುದು ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆ ಕೂಡ ಒಂದು ತುಂಬ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ನಾನಿಲ್ಲಿ ಅರ್ಧ ಬೀಳ್ಯದೆಲೆನ ತೊಗೊಂಡಿದ್ದೀನಿ ಜಸ್ಟ್ ಒಂದು ಸಾರಿಗಾದರೆ ಅರ್ಧ ಸಾಕಾಗುತ್ತೆ ಜಾಸ್ತಿ ಬೇಡ ಇದನ್ನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಐದು ತುಳಸಿ ಎಲೆಗಳನ್ನು ಕೂಡ ತಗೊಳ್ತಾ ಇದ್ದೀನಿ ತುಳಸಿ ಮತ್ತು ವೀಳ್ಯದೆಲೆ ಎರಡು ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ ಕೆಮ್ಮು ಎಲ್ಲ ಇದ್ದಾಗ ಇದರ ಜೊತೆಯಲ್ಲಿ ಎರಡು ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಮೂರನ್ನು ಚೆನ್ನಾಗಿ ಜಜ್ಕೊಳ್ಬೇಕು ಲವಂಗನು ಕೂಡ ಬೆಸ್ಟ್ ಮನೆಮದ್ದು ಒಣ ಕೆಮ್ಮೆಲ್ಲ ಇದ್ದಾಗ ಹಾಗೆ ಕಫ ಕೂಡ ಕರಗಿಸುತ್ತೆ ಬೇರೆ ಬೇರೆ ರೀತಿಯ ಔಷಧಗಳನ್ನೆಲ್ಲ ಮಾಡ್ಕೊಳ್ಬಹುದು ಈ ಥರ ಜಜ್ಕೊಂಡು ಇದನ್ನು ನಿಧಾನವಾಗಿ ಅಗದು ಅದರ ರಸವನ್ನು ನುಂಗಬೇಕು ಇದರಿಂದಾಗಿ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ದಿನಕ್ಕೆ ಒಂದು ಸರಿ ತೊಗೊಂಡ್ರೆ ಸಾಕಾಗುತ್ತೆ ತುಂಬ ಕೆಮ್ಮಿದ್ದಾಗ ತಕ್ಷಣಕ್ಕೆ ಕೆಮ್ಮು ಕಡಿಮೆ ಆಗಬೇಕಂತ ಹೇಳಿದರೆ ಸಿಂಪಲ್ ಆಗಿ ನಾವು ಈ ಥರ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು